ರಾಜ್ ಬಹದ್ದೂರ್ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು. ರಜನಿ ಬರ್ತ್ಡೇಗಾಗಿ ಅವರ ಅಭಿಮಾನಿಗಳು ಹಿಮಾಲಯದಿಂದ ವಿಶೇಷವಾದ ಗಿಡಗಳನ್ನ ತರಿಸಿ ನೆಡೋ ಮೂಲಕ ಸಂಭ್ರಮಿಸಿದ್ರು. ಆದ್ರೆ ಈ ಬರ್ತ್ಡೇ ಮಾತ್ರ ಅವನು ಇರಲಿ ಇಲ್ಲದೆ ಹೋದ್ರು ಜ್ಞಾಪಕ ಇರಬೇಕು. ಆ ತರ ಒಂದು ಬರ್ತ್ಡೇ ಮಾಡಿ ಆ ಗಿಡನ ನೆಟ್ಟು ಅದು ಬೃಹದಾಕಾರ ಬೆಳೆಯುತ್ತೆ, ಎಷ್ಟೋ ನೂರಾರು ವರ್ಷ ಇರುತ್ತೆ, ಆ ಜ್ಞಾಪಕ ಇರಲಿ ಅಂತ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಆಪ್ತ ಸ್ನೇಹಿತ ರಜನಿಗೆ ವಿಶ್ ಮಾಡಿದ್ರಂತೆ. ಅದ್ರ ಬಗ್ಗೆ ರಾಜ್ ಬಹದ್ದೂರ್ ನಮ್ಮೊಂದಿಗೆ ಹೇಳ್ಕೊಂಡಿದ್ದು ಹೀಗೆ. ಇವತ್ತು ಆವತ್ತಿಂದ ಇವತ್ತು ಹೋಗೋ ಬಾರೋ ಅಂತಾನೆ ನಾವು ಮಾತಾಡೋದು. ಇವತ್ತು ಬೆಳಿಗ್ಗೆ ತಾನೇ ವಿಶ್ ಮಾಡಿದೆ. ವಿಶ್ ಮಾಡಿದ ತಕ್ಷಣ ಏನು ಜಾಸ್ತಿ ಮಾತಾಡಲಿಲ್ಲ. ಈ ಥರ ಏನಮ್ಮ ನೀನು 68 ವರ್ಷ ಆದರು ಒಳ್ಳೆ 30-35 ವರ್ಷದ ಹುಡುಗನ ಥರ ಕಾಣ್ತಾ ಇದೆಯಾ, ಈ ವಯಸ್ಸಿನಲ್ಲಿ ಯಾರು ಹೀರೋ ಮಾಡ್ತಾರೆ, ಫೈಟ್ ಮಾಡ್ತೀಯಾ, ಡ್ಯಾನ್ಸ್ ಆಡ್ತೀಯಾ, ಅದೇ ಇದು ಫಾಸ್ಟ್ ಡೈಲಾಗು ಫಾಸ್ಟ್ ನಡೆಯೋದು ಮಾಡ್ತಾ ಇದೆಯಾ, ಇದೊಂಥರ ಮಿರೇಕಲ್ ಅಮ್ಮ, ಯಾರ ಕೈಲೂ ಆಗಲ್ಲ ಅಂತಂದೆ. ಎಲ್ಲ ರಾಘವೇಂದ್ರ ಸ್ವಾಮಿ ಇಚ್ಛೆ, ಅವರ ಆಶೀರ್ವಾದ ಅಂತ ಅವನು ಹೇಳಿದ. ಒಮ್ಮೆ ರಜನಿಕಾಂತ್ ಮತ್ತು ರಾಜ್ ಬಹದ್ದೂರ್ ಕಪಾಲಿ ಚಿತ್ರಮಂದಿರದಲ್ಲಿ ಅಪೂರ್ವ ರಾಗಂಗಳ್ ಸಿನಿಮಾ ನೋಡೋಕೆ ಹೋದಾಗ ಅಲ್ಲಿ ಒಂದು ಘಟನೆ ನಡೀತಂತೆ. ಅದನ್ನ ರಾಜ್ ಬಹದ್ದೂರ್ ಇಂದಿಗೂ ನೆನೆಸ್ಕೊಳ್ತಾರೆ. ಅಪೂರ್ವ ರಾಗಂಗಳ್ ಚಿತ್ರ ನೋಡ್ಬಿಟ್ಟು ಮುಗಿದಾದ್ಮೇಲೆ ಬಂದು ಹೋಟೆಲ್ ಕಾಫಿ ಕುಡಿತಾ ಇದ್ರೆ ಅಳ್ತಾ ಇದ್ದಾನೆ ರಜನಿಕಾಂತ್, ಅಳ್ತಾ ಇದ್ದಾನೆ. ಯಾಕೋ ನಾನು ಸ್ಕ್ರೀನ್ ಮೇಲೆ ಬಂದ್ಬಿಟ್ನಲ್ಲ, ಸಂತೋಷದ ಅಳು ಕಣ್ಣಲ್ಲಿ ನೀರು. ನಾನು ಹೇಳಿದೆ ಸಿಕ್ಕಾಪಟ್ಟೆ ಸಂತೋಷ. ಓಕೆ, ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡಿನ ಸಾಕಷ್ಟು ಮೀನುಗಾರರು ಕಣ್ಮರೆಯಾದ್ರು. ಹಾಗಾಗಿ ಸೂಪರ್ ಸ್ಟಾರ್ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳೋದು ಬೇಡ ಅಂತ ನಿರ್ಧರಿಸಿದ್ರು. ಆದ್ರೆ ದೇಶದಾದ್ಯಂತ ರಜನಿಯ ಕೋಟ್ಯಾಂತರ ಅಭಿಮಾನಿಗಳು ಸೂಪರ್ ಸ್ಟಾರ್ ಬರ್ತ್ಡೇಯನ್ನ ಆಚರಿಸಿ ಸಂಭ್ರಮಿಸಿದ್ದಾರೆ. ಬಂದ್ಬಿಟ್ಟು ತುಂಬಾ ಜನಕ್ಕೆ ಬಹಳ ತೊಂದರೆ ಆಗಿದೆ. ಈ ಫಿಷರ್ ಮ್ಯಾನ್ಸ್ಗಳು ಸಾವಿರಾರು ಜನ ಕಾಣೆ ಆಗಿದ್ದಾರೆ. ರಜನಿಕಾಂತ್ ಹೇಳಿದ್ರು ಅಷ್ಟು ಜ್ವರ ಏನೋ ನಮ್ಮನ್ನ ಬರ್ತ್ಡೇ ಮಾಡಬೇಡಿ ಅಂದರು. ಸಾಕು, ಎಷ್ಟು ಕ್ಲಿಪ್ ಕೊಟ್ಟರು.